ಎಲ್ಲರಿಗೂ ನಮಸ್ತೆ. ಮೂವಿ ಮಸ್ತಿಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಸೆಲೆಬ್ರಿಟಿಗಳ ಮದುವೆಗೆಂದ್ರೆ ಫ್ಯಾನ್ಸ್ಗೆ ತುಂಬಾ ಕುತೂಹಲ. ತಾವು ಇಷ್ಟಪಡುವ ನಟ ನಟಿಯರು ಯಾವಾಗ ಮದುವೆಯಾಗ್ತಾರೆ ಅಂತ ಕಾಯ್ತಾನೆ ಇರ್ತಾರೆ. ಮದುವೆ ಸುದ್ದಿ ಕೇಳಿ ಬಂದ್ರೆ ಸಾಕು, ಅಭಿಮಾನಿಗಳಿಗೆ ಒಂಥರ ಹಬ್ಬ. ನಟಿ ಅದಿತಿ ಪ್ರಭುದೇವ ಮದುವೆ ಬೆನ್ನಲ್ಲೇ ಇದೀಗ ಇನ್ನೊಂದು ಸ್ಯಾಂಡಲ್ವುಡ್ ಜೋಡಿ ಹಸಿಮಣಿಗಿರಲು ಸಜ್ಜಾಗಿದೆಯಂತೆ. ಹಾಗಾದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವ ಆ ಜೋಡಿ ಯಾವುದು ಹೇಳ್ತೀವಿ ಈ ಸ್ಟೋರಿ ನೋಡಿ. ಗಂಡು ಹೆಣ್ಣು ಸಪ್ತಪದಿ ಮೂರು ಗಂಟು ಮಾಂಗಲ್ಯ ಭರ್ಜರಿ ಊಟ ಅಬ್ಬಾ ಮದುವೆಯಂತ್ರೇನೆ ಹೀಗೆ. ಇದು ಪ್ರತಿಯೊಬ್ಬರ ಕನಸು. ಮದುವೆನ ಅದ್ದೂರಿಯಾಗಿ ಆಗ್ಬೇಕು, ಸುಂದರವಾಗಿ ಕಾಣಿಸ್ಬೇಕು ಅಂತೆಲ್ಲ ಎಷ್ಟೋ ದಿನಗಳಿಂದಲೇ ತಯಾರಿ ನಡೆಯುತ್ತೆ. ಅದರಲ್ಲೂ ಸೆಲೆಬ್ರಿಟಿಗಳ ಮದುವೆಗೆಂದ್ರೆ ಕೇಳ್ಬೇಕಾ, ಅದ್ದೂರಿಯಲ್ಲೂ ಅದ್ದೂರಿಯಾಗಿ ನಡೆಯುತ್ತೆ. ನಟ ನಟಿಯರು ಮದುವೆಯಾಗ್ತಾರೆ ಎಂದ್ರೆ ಅಭಿಮಾನಿಗಳಿಗೂ ತುಂಬಾ ಕುತೂಹಲ. ತಾವು ಇಷ್ಟಪಡುವ ನಟರು ಏನ್ ಮಾಡ್ತಿದ್ದಾರೆ, ಅವರ ಮುಂದಿನ ಸಿನಿಮಾ ಯಾವುದು, ಮದುವೆ ಯಾವಾಗ ಆಗ್ತಾರೆ, ಹೀಗೆ ಹತ್ತಾರು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಮದುವೆ ಸುದ್ದಿ ಹೊರಬರ್ತಿದ್ದಂತೆ ಒಂಥರ ಸಂಭ್ರಮ. ನಟಿ ಅದಿತಿ ಪ್ರಭುದೇವ ಮದುವೆ ಬೆನ್ನಲ್ಲೇ ಇದೀಗ ಇನ್ನೊಂದು ಸ್ಯಾಂಡಲ್ವುಡ್ ಜೋಡಿ ಹಸಿಮಣೆ ಏರಲು ಸಜ್ಜಾಗಿದ್ಯಂತೆ. ಆ ಜೋಡಿ ಬೇರೆ ಯಾರೂ ಅಲ್ಲ, ಬಹುಭಾಷ ನಟಿ ಹರಿಪ್ರಿಯಾ ಮತ್ತು ಕಂಚಿನ ಕಂಠದ ಸುಂದರ ವಸಿಷ್ಠ ಸಿಂಹ. ಹೌದು, ನಟಿ ಹರಿಪ್ರಿಯಾ ನಟ ವಸಿಷ್ಠ ಸಿಂಹ ಮದುವೆ ಸುದ್ದಿ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಕೇಳಿ ಬರ್ತಿದೆ. ಇತ್ತೀಚೆಗೆ ನಟಿ ಹರಿಪ್ರಿಯಾ ಮೂಗು ಚುಚ್ಚಿಸಿಕೊಂಡಿದ್ರು. ಮೂಗು ಚುಚ್ಚಿಸಿಕೊಂಡ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬೆಲ್ ಬಾಟಮ್ ಬೆಡಗಿಗೆ ಮದುವೆ ಅನ್ನೋ ವಿಚಾರ ಹರಿದಾಡಿತ್ತು. ಆದ್ರೆ ಸ್ಯಾಂಡಲ್ವುಡ್ ಸುಂದರಿಯನ್ನ ಕೈ ಹಿಡಿಯುವ ಹುಡುಗ ಯಾರು ಎನ್ನುವ ಚರ್ಚೆ ಶುರುವಾಗಿತ್ತು. ಮೂಲಗಳ ಪ್ರಕಾರ ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಮದುವೆಗೆ ಸಜ್ಜಾಗಿದ್ದಾರಂತೆ. ಅಷ್ಟೇ ಎಲ್ಲ ದುಬೈನಲ್ಲಿ ಶಾಪಿಂಗ್ ಕೂಡ ಮಾಡಿದ್ದಾರಂತೆ. ಅದರ ಬೆನ್ನಲ್ಲೇ ಇನ್ನಷ್ಟು ಗುಸುಗುಸು ಕೇಳಿಬರಲು ಆರಂಭಿಸಿವೆ. ಹೊಸ ಸಿನಿಮಾದಲ್ಲಿ ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಜೊತೆಯಾಗಿ ನಟಿಸಿದ್ದಾರೆ. ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಇಬ್ಬರ ನಡುವೆ ಪ್ರೀತಿ ಚಿಗುರಿದೆ ಎಂಬ ಮಾತು ಗಾಂಧಿನಗರದಲ್ಲಿ ಹಬ್ಬಿದೆ. ಇದೇನೇ ಇರಲಿ, ನಿಜವಾಗ್ಲೂ ಈ ಜೋಡಿ ಮದುವೆಯಾಗುತ್ತಾ, ಇದು ಕೇವಲ ಊಹಾಪೋಹ ಅಷ್ಟೇನಾ ಅಂತ ಕಾದು ನೋಡಬೇಕಿದೆ. ಇದೇ ಇವತ್ತಿನ ಸಿನಿಮಾ ಸಮಾಚಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9 ಡಿಜಿಟಲ್.